ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಭಾನುವಾರ. ಈ ಪ್ರಾಡಕ್ಟು ತೊಗೊಂಡು ಸುಮಾರು ದಿವಸ ಆಯಿತು, ನಿಮಗೆ ತೋರಿಸೋಣ, ಇದ್ರ ಬಗ್ಗೆ ಒಂದು ಮಿನಿ ರಿವ್ಯೂ ಕೊಡೋಣ ಅಂತೇಳಿ ಅನ್ಕೋತಾ ಇದ್ದೆ, ಮರ್ತೆ ಹೋಗ್ತಿತ್ತು, ಇವಾಗ ನೆನಪಾಯಿತು. ಸೊ ಎನಿವೇಸ್ ಬ್ಲಾಗ್ ಮಾಡ್ತೀನಲ್ಲ, ತೋರಿಸ್ಬಿಡೋಣ. ಸೊ ಅಂಥೇಳಿ ಮನೇಲಿ ಹೇಗಿದ್ದೀನೋ ಹಾಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇದು ಫಿಲಿಪ್ಸ್ ಏನಂತಾರೆ ಹೇರ್ ಬ್ರಷ್ ಅಥವಾ ಹೇರ್ ಸೆಟ್ ಮಾಡೋವಂಥದ್ದು ಒಂದು ಬ್ರಷ್ ಇದು. ಸೊ ಇದು ಪ್ಲಗ್ ಇದೆ, ಇದು ಹಾಕಿ ಆಮೇಲೆ ಇಲ್ಲಿ ಆನ್ ಮಾಡಿ ಇಲ್ಲಿ ಸೆಟ್ ಮಾಡಿ ಈ ರೀತಿ ಇದು ಮಾಡಿದಾಗ ಕೂಮ್ ಮಾಡಿದಾಗ ಇದು ಸೆಟ್ ಆಗ್ತಾ ಹೋಗುತ್ತೆ. ಬೇಸಿಕಲಿ ಬ್ಲೋ ಡ್ರೈ ಏನು ಮಾಡ್ತೀವಲ್ಲ ಅದನ್ನು ಇದರಲ್ಲಿ ಮಾಡ್ಬೋದು. ಸೊ ಇದನ್ನು ನಾನು ತರಿಸಿದಾಗ ಇದನ್ನು ಖಂಡಿತ ವಾಪಸ್ ಕೊಡ್ತೀನಿ, ನಾನು ಯೂಸ್ ಮಾಡಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಯಾಕೆಂದರೆ ಒಂದಿಷ್ಟು ರಿವ್ಯೂ ನೋಡಿಬಿಟ್ಟು ಇಷ್ಟ ಆಗಿ ಆರ್ಡ್ರ್ ಮಾಡಿದೆ. ಬಟ್ ಅದಾದಮೇಲೆ ಕೆಲವೊಂದು ರಿವ್ಯೂ ನೋಡಿ ನನಗೆ ಓ ಇದು ನನಗೆ ಸೂಟ್ ಆಗಲ್ಲ ಈ ಪ್ರಾಡಕ್ಟು ಅಂತ ಅನ್ನಿಸ್ತು. ಸೊ ನಾನು ಇದನ್ನು ವಾಪಸ್ಸೇ ಕೊಡ್ತೀನಿ ಅಂಥೇಳಿ ಅಂದ್ಕೊಂಡಿದ್ದೆ. ಯಾಕೆಂದರೆ ಅದೇ ರಿವ್ಯೂ ನೋಡಿದೆ ಅಂತ ಹೇಳಿದ್ನಲ್ಲ ಆರ್ಡ್ರ್ ಮಾಡಿದ್ಮೇಲೆ. ಬಟ್ ಬಂದಮೇಲೆ ನಾನು ಅಂದರೆ ಉಪಯೋಗಿಸಲ್ಲ ಅನ್ನೋ ಮೈಂಡ್ ಸೆಟ್ಟಲ್ಲೇ ಇದ್ದೆ. ಸೊ ವಾಪಸ್ ಕೊಡೋದು ಹಾಗಾಗಿ ನಾನು ಅನ್ಬಾಕ್ಸಿಂಗು ಇದೆಲ್ಲ ಏನು ತೋರಿಸಲಿಲ್ಲ. ಬಟ್ ಆಮೇಲೆ ಒಂದು ಬಂದಿದೆಯಲ್ಲ ನೋಡೋಣ ಇದು ಹೇಗಿರುತ್ತೆ ಅಂತೇಳಿ ಇದನ್ನು ಯೂಸ್ ಮಾಡಿ ನೋಡಿದೆ. ಬಟ್ ಒಂದೆರಡು ವೀಡಿಯೋನ ನೋಡಿದೆ. ಸೊ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟು. ಇದನ್ನು ಯೂಸ್ ಮಾಡ್ತಾ ಒಂದು 15-20 days ಆಯಿತು. ಬಟ್ ತುಂಬಾ ಚೆನ್ನಾಗಿದೆ ಇದು, ತುಂಬ ಸೆಟ್ ಮಾಡ್ಕೊಳ್ಳೋದಕ್ಕೆ ಸಖತ್ ಈಸಿ ಆಗಿದೆ. ಈ ರೀತಿಯಾಗಿ ಇವಾಗ ಆನ್ ಆಗಿಲ್ಲ ಇದು, ಜಸ್ಟ್ ಆನ್ ಆದಾಗ ಈ ರೀತಿ ಬ್ರಷ್ ಮಾಡಿದ್ರೆ ಸಾಕು, ಫುಲ್ ನಿಮಗೆ ಬ್ಲೋ ಡ್ರೈ ಎಫೆಕ್ಟ್ ಕೊಡ್ತಾ ಹೋಗುತ್ತೆ. ಎರಡು ಸೆಟ್ಟಿಂಗ್ ಇದೆ ಇಲ್ಲಿ, ಒಂದು ಆನ್ ಮಾಡೋದಕ್ಕೊಂದು, ಎಸ್ ಇದು ಇಲ್ಲಿದ್ದರೆ ಆನ್ ಆಗಿರುತ್ತೆ, ಒಂದು ಮೀಡಿಯಮ್ ಇದು, ಇನ್ನೊಂದು ಅಂದರೆ ಹೀಟ್ ಎಫೆಕ್ಟ್ ಒಂದು ಮೀಡಿಯಮ್ ಹೀಟಿಂದು ಇನ್ನೊಂದು ಜಾಸ್ತಿ ಇರೋವಂಥದ್ದು ಮ್ಯಾಕ್ಸಿಮಮ್ ಇದರದ್ದು ಇದೆ. ಸೊ ತುಂಬಾ ಚೆನ್ನಾಗಿದೆ, ಸೆಟ್ ಮಾಡ್ಕೊಂಡು ತೋರಿಸಿನಿ. ಅಫ್ಕೋರ್ಸ್ ನಾನು ಕೂದಲು ಕೂಡ ಅಂದರೆ ಹೇರ್ ಕಟ್ ಕೂಡ ಮಾಡಿಸ್ಕೊಂಡೆ, ತುಂಬ ಚೆನ್ನಾಗಿ ಸೆಟ್ ಆಗುತ್ತಿದ್ದು. ಆಮೇಲೆ ನನಗೆ ಮೀಡಿಯಮ್ ಹೀಟ್ ಸಾಕಾಗತ್ತೆ. ಸೊ ಇದು ಪ್ರೈಸು ನಾನು ಎಷ್ಟು ಕೊಟ್ಟೆ ಅಂದರೆ ನಾನಿದಕ್ಕೆ 3700 ಕೊಟ್ಟೆ, ಇದ್ರದ್ದು MRP 4,500 ಇದೆ. ಸೊ ಆಫರ್ ಇರುತ್ತೆ ಅಥವಾ ಅಮೆಝಾನಲ್ಲಿ ಡಿಸ್ಕೌಂಟ್ ಏನೋ ಒಂದು ನಡೆ ಇರುತ್ತೆ. ನಾನೇನೋ ಒಂದು ಸೇಲ್ ಅಂತ ಆಯ್ತಾ ತೊಗೊಂಡೆ ಅನ್ಸುತ್ತೆ, ನೆನಪಿಲ್ಲ. ಬಟ್ 3,700 ಕೊಟ್ಟೆ, ಒಳ್ಳೆ ಇದು. ಇದ್ರೊಳಗೆ ಹೆಂಗೆ ಸೆಟ್ ಮಾಡ್ಕೊಳ್ತೀನಿ ತೋರಿಸ್ತೀನಿ. ಈಗ ಮೇನ್ ಸ್ವಿಚ್ಚು ಆನ್ ಆಗಿದೆ. ಸೊ ಇದು ಇದೆಯಲ್ಲ, ಈ ರೀತಿ ಒಂದು ವೈಟ್ ಲೈಟ್ ಬರ್ತಿದೆಯಲ್ಲ, ಇದು ಆನ್ ಆಗಿದೆ. ಈಗ ನಾನು ಫುಲ್ ಇದ್ರೊಳಗೆ ಇಟ್ಟಿದ್ದೀನಿ ಮ್ಯಾಕ್ಸಿಮಮ್ ಹೀಟಿಗೆ, ಮೀಡಿಯಮ್ ಹೀಟ್ ಸಾಕು ನನಗೆ. ಸೊ ಅಷ್ಟೇ, ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ಒಂದು ಲೈಟು ಕಾಣಿಸ್ತಿದೆಯಾ. ಸೊ ಆಮೇಲೆ ಯಾವತ್ತೂ ಹೇರ್ ಸೆಟ್ ಮಾಡ್ಕೋಬೇಕಾದ್ರೆ ಬ್ಲೋ ಡ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಸಿರಮ್ ಯೂಸ್ ಮಾಡೋದು ಒಳ್ಳೆಯದು. ಇದು ಲಾರಿಯಲ್ನವ್ರದ್ದು ಬರೋದಲ್ಲ, ಇದು ಚೆನ್ನಾಗಿದೆ ಇದು. ಸೊ ಆಲ್ಮೋಸ್ಟ್ ಖಾಲಿ ಆಗ್ತಾ ಬರ್ತಿದೆ ಇದು. ಸ್ವಲ್ಪ ಎಷ್ಟಿದು ಪ್ರೈಸು, ಸ್ವಲ್ಪ ತುಂಬ ಏನು ಅಫೋರ್ಡಬಲ್ ರೇಂಜ್ ಏನಲ್ಲ ಇದು, ಸಮ್ 400 ಏನೋ ಇದು. ಇದು ಕೂಡ ಆಫರಲ್ಲಿ ಸಿಗ್ತಿರುತ್ತೆ ಅಮೆಝಾನ್ ಅಂತ ಹೋಗ್ಬೋದು. ಇದು ಒಂದು ಎರಡು ಪಂಪ್ ಹಾಕ್ಕೊಂಡು ಜಸ್ಟ್ ಕೈನಲ್ಲಿ ಈ ಥರ ಇದು ಮಾಡಿಕೊಂಡು ಈ ಲೆಂತ್ ಏನಿರುತ್ತಲ್ಲ ಇದಕ್ಕೆ ಹಚ್ಕೊಂಡ್ರೆ ಒಂದು ರೀತಿ ಹೀಟ್ ಪ್ರೊಟೆಕ್ಟೆಂಟ್ ಥರ ಇದು ವರ್ಕ್ ಮಾಡುತ್ತೆ. ಆಮೇಲೆ ನೀವು ಇದು ಮಾಡ್ಬೋದು, ಸೆಟ್ ಮಾಡ್ಕೊಳ್ತಾ ಹೋಗ್ಬೋದು. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ತೋರಿಸೋಣ ನಿಮಗೆಲ್ಲ, ಅಂದರೆ ಯಾರು ನಿಮ್ಮಲ್ಲಿ ಈ ಥರ ಟೂಲ್ಸ್ ಎಲ್ಲ ತೊಗೊಂಡು ಇದು ಮಾಡ್ತೀರಾ ಅಂತಂದರೆ ತುಂಬಾ ಹ್ಯಾಂಡಿ ಆಗಿದೆ ಅಂತ ಅನ್ನಿಸ್ತು. ಸಾಧ್ಯವಾದಷ್ಟೂ ಚಿಕ್ಕ ಚಿಕ್ಕ ಸೆಕ್ಷನ್ಸ್ ತೊಗೊಂಡು ನೀವು ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ಎಫೆಕ್ಟ್ ಬರುತ್ತೆ. ಇದು ಮೀಡಿಯಮ್ ಹೀಟೇನೆ ಚೆನ್ನಾಗಿ ಸೆಟ್ ಆಗುತ್ತೆ. ಈಗ ನಾನು ಮೀಡಿಯಮ್ಮಿಗೆ ಇಟ್ಟಿರೋದು ಕಾಣಿಸ್ತಿದೆ ಅಲ್ವಾ, ಇದು ಮೀಡಿಯಮ್ಮಿಗೆ ಇಟ್ಟಿರೋದು. ಸೊ ತುಂಬ ನಿಮ್ಗೆ ಅಂದರೆ ತುಂಬ ಹೇರು ನಿಮ್ಮದು ತುಂಬ ಕರ್ಲಿ ಆಗಿದೆ ಅಂತಂದರೆ ಇಷ್ಟೇ ಸಿಂಪಲಾಗಿ ಹಿಂಗೆ ಮಾಡ್ತಾ ಹೋದ್ರೆ ಆಯ್ತು, ಅಷ್ಟೇ ತುಂಬಾ ಈಸಿ ಆಗಿದೆ, ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಅನ್ನಿಸ್ತು. ನನ್ನ ಹತ್ರ ಒಂದು ಹೇರ್ ಡ್ರೈಯರ್ ಇದೆ, ಒಂದು ಸ್ಟ್ರೈಟ್ನರು, ಆ ಸ್ಟ್ರೈಟ್ನರು ತುಂಬ ಹಳೇದಾಗೋಗಿದೆ, ಸುಮಾರು ವರ್ಷದ ಹಿಂದೆ ತಗೊಂಡಿದ್ದು. ಸ್ವಲ್ಪ ಅಂದ್ರೆ ಅಷ್ಟೊಂದೇನು
ಕಡಿಮೆ ಹೀಟಲ್ಲಿ ನಿಮಗೆ ಆಗತ್ತೆ ಅಂತ ಇಲ್ಲ, ಸ್ವಲ್ಪ ಆಗುತ್ತೆ ಬಟ್ ಮೀಡಿಯಂ ಹೀಟಲ್ಲೇನೆ ನೀವು ಆರಾಮಾಗಿ ಸೆಟ್ ಮಾಡ್ಕೋಬಹುದು. ಇಲ್ಲಿ ಮಿರರ್ ಇದೆ, ಸೊ ಅದಕ್ಕೆ ನಾನು ಆ ಕಡೆ ನೋಡ್ಕೊಂಡು ಮಾಡ್ತೀನಿ. ತುಂಬಾ ಈಸಿ ಈ ರೀತಿ ತಗೊಂಡು ಹಿಂಗ್ ಮಾಡ್ಕೊಂಡ್ರೆ ಆಯ್ತಷ್ಟೇ. ಬೇಕಾದ್ರೆ ಕೂದಲೆಲ್ಲ ನೀವು ಡಿವೈಡ್ ಮಾಡ್ಕೋಬೇಕು, ಸೆಕ್ಷನ್ ತರ ಮಾಡ್ಕೊಂಡು ಮಾಡಬೇಕು ಅಂತ ಏನಿಲ್ಲ. ಸಾಧ್ಯವಾದಷ್ಟು ಕಡಿಮೆ ಸ್ವಲ್ಪ ಕೂದಲು ತಗೊಂಡು ಈ ರೀತಿ ಮಾಡಿದ್ರೆ ಆಗುತ್ತೆ. ಇವರದ್ದು ಇನ್ನೂ ಒಂದು ಬರುತ್ತೆ, ಇದಕ್ಕಿಂತ ಸ್ವಲ್ಪ ಕಡಿಮೆ ಪ್ರೈಸ್ ಇಂದು, ಅದು ಅದು ಕೂಡ ಸಾಕಷ್ಟು ಒಳ್ಳೆ ರಿವ್ಯೂ ಇದೆ. ಬಟ್ ಇದು ನನಗೇನೋ ಇಷ್ಟ ಆಯ್ತು ಕೆಲವೊಂದು ರಿವ್ಯೂ ನೋಡಿ ಅಂತ ಹೇಳಿ ಇದನ್ನ ತರಿಸಿದ್ದು. ಎರಡರ ಲಿಂಕು ಹಾಕ್ತೀನಿ. ಸೊ ನಂಗೆ ಅದಕ್ಕೆ ಇದು ನನ್ನ ಹೇರ್ ಥಿಕ್ನೆಸ್ಸಿಗೆ ತುಂಬ ಬ್ರಷ್ ದೊಡ್ಡದಾಗ್ಬಿಡತ್ತೇನೋ ಅಂತ ಅನ್ನಿಸ್ತು. ಬಟ್ ಆಮೇಲೆ ಯೂಸ್ ಮಾಡ್ತಾ ಅಂದರೆ ತಂದು ತಗೊಂಡು ಯೂಸ್ ಮಾಡಿ ನೋಡಿದ್ಮೇಲೆ ಪರ್ಫೆಕ್ಟ್ ಆಗಿದೆ ಅಂತ ಅನ್ನಿಸ್ತು. ಇವರು ಏನಂತಾರೆ 5 ಮಿನಿಟ್ಸಲ್ಲಿ ಸ್ಟ್ರೈಟ್ ಆಗುತ್ತೆ ಅಂತಾರೋ ಸಮಥಿಂಗ್ ಏನೋ ಕ್ಲೈಮ್ ಮಾಡ್ತಾರೆ ನೋಡಿ. ಹಾಗೆ ಹೋಯ್ತು ಆಲ್ಮೋಸ್ಟು. ನಾನು ತುಂಬಾ ಅಂದರೆ ರಫ್ ಆಗಿ ಮಾಡಿರೋದು ಅಂದರೆ ಇನ್ನೂ ಡೀಟೇಲ್ಡ್ ಆಗಿ ಅಂದರೆ ಚುಚ್ಚೂರೆ ಕೂದಲು ತೊಗೊಂಡು ಇನ್ನೂ ಚೆನ್ನಾಗಿ ಮಾಡ್ಕೋಬೋದು. ನಾನು ನಿಮಗೆ ಇಲ್ಲಿ ತೋರಿಸೋಣ ಅಂತ ಹೇಳಿ ಒಂದು ಕ್ವಿಕ್ ಆಗಿ ತೋರಿಸ್ತಾ ಇದೀನಿ. ತುಂಬಾ ಅಂದರೆ ನಾನು ತುಂಬ ಡೀಟೇಲ್ಡ್ ಆಗಿ ಏನು ಸೆಟ್ ಮಾಡ್ಕೊಂಡಿಲ್ಲ, ಬಟ್ ಎಷ್ಟು ಚೆನ್ನಾಗಿದಲ್ವಾ, ನಮ್ಗೆ ಇಷ್ಟ ಆಯ್ತಿದ್ದು ಪ್ರಾಡಕ್ಟು. ಆಮೇಲೆ ನಿಮಗೆ ಒಬ್ಬರನ್ನೇ ಮ್ಯಾನೇಜ್ ಮಾಡೋದಕ್ಕೂ ಈಸಿ ಆಗುತ್ತೆ. ತುಂಬ ಏನು ಕೂದಲೆಲ್ಲ ಕಿತ್ಕೊಂಡ್ಬಂದಿಲ್ಲ, ಒಂದು 4 ಕೂದಲು ಸಿಗಾಕೊಂಡಿದೆ. ಬಟ್ ಅದು ಬಿಟ್ಟರೆ ಏನು ಅಷ್ಟೊಂದು ಏನು ಕೂದಲೇನು ಕಿತ್ಕೊಂಡು ಬರೋದು ಆ ಥರ ಎಲ್ಲ ಏನೇ ಇಲ್ಲ. ಬಟ್ ಹೇರ್ ಸಿರಮ್ ಯೂಸ್ ಮಾಡಿ ಅಥವಾ ಹೀಟ್ ಪ್ರೊಟೆಕ್ಟೆಂಟ್ ಯೂಸ್ ಮಾಡಿ ಖಂಡಿತ ಮಾಡಿಕೊಡಿ, ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ನನಗೆ ಮುಂದ್ಗಡೆ ಜಾಸ್ತಿ ವೇವಿ ಇರೋದು ಹಿಂದ್ಗಡೆಗಿಂತ, ಸೊ ತುಂಬ ಈಸಿಯಾಗಿ ಆಯಿತು. ಸೊ ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು, ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತು. ಸೊ ವಾಪಸ್ ಕೊಡಬೇಕು ಅಂತ ಪೂರ್ತಿ ಹೇಳ್ಕೊಬಿಟ್ಟಿದ್ದೆ. ಬಟ್ ಆಮೇಲೆ ಯೂಸ್ ಮಾಡಿ ನೋಡಿದ್ಮೇಲೆ ನಂಗೆ ತುಂಬ ಇಷ್ಟ ಆಯಿತು. ಬ್ಲೋ ಡ್ರೈ ಎಲ್ಲ ಒಬ್ಬೊಬ್ಬರೇ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಈ ಪೋರ್ಷನ್ನಲ್ಲೆಲ್ಲ ಸುಮ್ಮನೆ ಜಸ್ಟ್ ಹಿಂಗಂದ್ರೆ ಸಾಕು ಸೆಟ್ ಆಗುತ್ತೆ. ಬ್ಲೋ ಡ್ರೈ ಮಾಡ್ಬೇಕಾದ್ರೆ ಒಂದು ಕಡೆ ರೋಲರು ಅಂದರೆ ಈ ಪೋರ್ಷನ್ನಲ್ಲೆಲ್ಲ ಮಾಡ್ಕೋಬೇಕಾರೆ ತುಂಬ ಈಸಿಯಾಗಿ ಈ ಥರ ಮಾಡ್ಕೋಬೋದು. ಅದು ಬ್ಲೋ ಡ್ರೈ ಮಾಡ್ಕೋಬೇಕು ಅಂದರೆ ಒಂದು ಕೈಯಲ್ಲಿ ರೋಲರು ಅಂದರೆ ಬಾಚಣಿಗೆ, ಇನ್ನೊಂದು ಕೈನಲ್ಲಿ ಬ್ಲೋ ಬ್ಲೋ ಡ್ರೈಯರು ಇದೆಲ್ಲ ಇಟ್ಕೊಳ್ಬೇಕಾಗತ್ತೆ. ಸೊ ಈ ಥರ ಮಾಡ್ತಿದ್ರೆ ಸಾಕು ಕ್ಲೀನಾಗಿ ಸೆಟ್ ಆಗೋಗುತ್ತೆ, ಚೆನ್ನಾಗಿ ಅನ್ನಿಸ್ತು. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ಫಿಲಿಪ್ಸ್ ಎಲೆಕ್ಟ್ರಿಕ್ ಹೇರ್ ಬ್ರಷ್, ಅದನ್ನೇನು ತೋರಿಸಿದ್ನಲ್ಲ ಅದು ಶೂಟ್ ಮಾಡಿದ್ದು ನಾನು ಮಧ್ಯಾಹ್ನ, ಇವಾಗ ಸುಮಾರಲ್ಲಿ 7:30 ಆಗೋಗಿದೆ. ಬಟ್ ಅದಾದಮೇಲೆ ನಾನೇನು ವ್ಲಾಗೇ ಮಾಡಲಿಲ್ಲ. ಸೊ ಬೆಳಗ್ಗೆ ಅಡುಗೆ ಮಾಡ್ಬೇಕಾದ್ರೆ ಆವಾಗ ರೆಕಾರ್ಡ್ ಮಾಡಿದ್ದು, ವ್ಲಾಗ್ ಅಂತ ಏನು ಮಾಡಲಿಲ್ಲ. ಬಟ್ ಅದಾದಮೇಲೆ ಮಧ್ಯಾಹ್ನ ಊಟ ಎಲ್ಲ ಆಗಿ ಸರಿಯಾ ನಿಮ್ಮ ಜೊತೆ ಆ ಎಲೆಕ್ಟ್ರಿಕ್ ಬ್ರಷ್ನ ಶೇರ್ ಮಾಡ್ಕೊಂಡು ಅದಾದಮೇಲೆ ಒಂದು ಮೂವಿ ನೋಡ್ತಾ ಇದ್ದೆ ಅಮೆಝಾನ್ ಪ್ರೈಮ್ನಲ್ಲಿ, ರತ್ನನ್ ಪ್ರಪಂಚ ಅಂತೇಳಿ. ನಿಮ್ಮ ಲಾಯಲ್ ಸಮಾಜ ನೋಡಿದ್ರು ನೋಡಿರ್ಬೋದೇನೋ, ಕಾಮೆಂಟ್ ಮಾಡಿ ಹೇಳಿ ನೋಡಿದ್ದೀರಾ ಅಥವಾ ನೋಡಿದ್ರೆ ಏನನ್ನಿಸ್ತು ಎಲ್ಲದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂದರೆ ಖಂಡಿತ ನೋಡ್ಕೊಂಡು ಬನ್ನಿ. ಸೊ ನನಗೇನಿಸ್ತು ಅಂದರೆ ಚೆನ್ನಾಗಿದೆ ಮೂವಿ, ಅಂದರೆ ತುಂಬ ದಿವಸದ ಮೇಲೆ ಥಿಯೇಟ್ರಲ್ಲಿ ನೋಡಿದರೆ ಇನ್ನೂ ಚೆನ್ನಾಗಿರ್ತಿತ್ತ ಅಂತ ಅನ್ನಿಸ್ತು ನನಗೆ. ಅಂದರೆ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ಆ್ಯಕ್ಟರ್ಗಳು ಅಫ್ಕೋರ್ಸ್ ಉಮಾಶ್ರೀ ಫಸ್ಟ್ ಹಾಫಲ್ಲಿ. ಮೂವಿ ಶುರುವಾದಾಗ ನನಗೇನು ಅಷ್ಟೊಂದು ಅಂದರೆ ಓಕೆ ಕತೆ ಮುಂದುವರಿತಿದೆ, ಬಟ್ ಅಷ್ಟೊಂದು ಏನಂದರೆ ಒಂದು ಗ್ರಿಪ್ ಇರಲಿಲ್ಲ. ಓಕೆ ಉಮಾಶ್ರೀ ಆ್ಯಕ್ಟಿಂಗ್ ನೋಡ್ತಾ ನೋಡ್ತಾ ತುಂಬ ಖುಷಿ ಆಗ್ತಿತ್ತು, ಅದನ್ನು ನೋಡ್ಕೊಂಡೆ. ಫಸ್ಟ್ ಸ್ವಲ್ಪ ಏನಿದೆಯಲ್ಲ ಇಂಟರ್ವೆಲ್ಗೂ ಮುಂಚೆ, ಇಂಟರ್ವೆಲ್ಗೆಲ್ಲೂ ಮೊದಲು ಒಂದು ಹಾಫ್ ಅಂತ ಏನು ಬರುತ್ತಲ್ಲ ಆವಾಗ ಪೂರ್ತಿ ಉಮಾಶ್ರೀನೇ, ಅಷ್ಟೇ ಉಮಾಶ್ರೀ ನೋಡೋದೇ ಖುಷಿ. ಅಂದರೆ ನಮ್ಗಳಿಗಂತೂ ಅಂದರೆ ಮುಂಚೆಯಿಂದನೂ ನೋಡ್ಕೊಂಡು ಬಂದಿದ್ರೆ ಕನ್ನಡ ಫಿಲಮ್ ಉಮಾಶ್ರೀದು ನೋಡ್ಕೊಂಡು ಬಂದಿದ್ರೆ ನಮಗೆ ಫುಲ್ಲು ಈ ಕತೆನ ಹಿಡಿದಿಡದೆ ಅವರು. ಬಟ್ ಅದು ಬಿಟ್ಟು ಬೇರೆಯವರುಗಳು ಕೂಡ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ, ಜನಾರ್ದನ್ ಅಂತೇಳಿ ಅವರು. ಆಮೇಲೆ ಸೆಕೆಂಡ್ ಹಾಫಲ್ಲಿ ಆಮೇಲೆ ಸರಿ ಫಸ್ಟ್ ಇಷ್ಟ ಆದಮೇಲೆ ಸ್ವಲ್ಪ ಮಧ್ಯೆ ಮಧ್ಯೆನೂ ಬೋರ್ ಆಗ್ತಿತ್ತು. ಬಟ್ ಅದಾದಮೇಲೆ ಒಂದ್ಸತಿ ಯಾವಾಗ ಕತೆ ಮುಂದೆ ಹೋಗೋಕೆ ಶುರು ಆಗುತ್ತೋ ಸೊ ಆವಾಗ ಒಂದು ಒಳ್ಳೆ ಗ್ರಿಪ್ ಸಿಗತ್ತೆ. ಆ್ಯಕ್ಟಿಂಗು ಎಲ್ಲದೂ ತುಂಬ ಚೆನ್ನಾಗಿದೆ, ಶ್ರುತಿ ಇದ್ದಾರೆ, ಉಮಾಶ್ರೀ ಇದ್ದಾರೆ, ಆಮೇಲೆ ಒಳ್ಳೊಳ್ಳೆ ಆ್ಯಕ್ಟ್ರುಗಳಿದ್ದಾರೆ, ಶೋಭಾ ರಾಘವೇಂದ್ರ ಇದ್ದಾರೆ. ಸೊ
ಆಮೇಲೆ ಎಲ್ಲ ಸೀನಿಯರ್ ಆಕ್ಟರ್ಗಳೆಲ್ಲ ಇದ್ದಾರೆ ಸೀರಿಯಲ್ ಅಲ್ಲಿ ನಾವು ನೋಡಿದವರೆಲ್ಲ ಅಂದ್ರೆ ಅಫ್ಕೋರ್ಸ್ ಮೂವಿಗಳಲ್ಲಿ ಬೇಕಾಶ್ ಮಾಡಿರ್ತಾರೆ ಬಟ್ ನಮಗ್ ನೋಡಿದಾಗ ಕನೆಕ್ಟ್ ಆಗೋದು ಆ ಸೀರಿಯಲ್ ನೋಡಿದ್ವಿ ಅಂತೇಳಿ ಚೆನ್ನಾಗಿದೆ. ಓಕೆ, ಅಂದ್ರೆ ಎಷ್ಟೋ ದಿವಸದ ಮೇಲೆ ಕನ್ನಡ ಫಿಲಮ್ ನೋಡೋದ್ರೂನುವೇನೋ, ಎಷ್ಟೋ ದಿವಸದ ಮೇಲೆ ಅಂತಂದ್ರೆ ಲಾಸ್ಟ್ ನಾನು ಯಾವ್ದು ನೋಡಿದ್ದೆ ಮೋಸ್ಟ್ ಹೇಳಿದ್ದೆ ಅನ್ಸುತ್ತೆ ಯಾವ್ದು ನೋಡಿದ್ದೆ ಮತ್ತೆ ಹೋಗ್ಬಿಟ್ಟಿದೆ. ಬಟ್ ರತ್ನಂ ಪ್ರಪಂಚ ಚೆನ್ನಾಗಿತ್ತು, ಥಿಯೇಟರ್ ನೋಡಿದ್ರೆ ಇನ್ನೂ ಚೆನ್ನಾಗಿ ಅನಿಸಿತ್ತು ನನಗೆ ಅನಿಸ್ತು. ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಅದು ಈ ಸಿನಿಮಾಟೋಗ್ರಫಿನ ಇದನ್ನ ನೋಡೋದು ಎಂಜಾಯ್ ಮಾಡೋದು, ಆಮೇಲೆ ಈ ಕ್ಯಾಮ್ರಾ ವರ್ಕ್ ಎಲ್ಲ ಒಂಥರ ಇದೆಯಲ್ಲ, ಇದು ನನಗೆ ಯೂಟ್ಯೂಬ್ ಬಂದ್ಮೇಲೆ ಇದು ಶುರುವಾಗಿದ್ದು. ಫಿಲಮ್ ನೋಡ್ತಿದ್ದಾಗ ಮುಂಚೆ ಎಲ್ಲ ನೋಡ್ತಿದ್ವಿ ಆ ಸೀನ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಅನಿಸ್ತಿತ್ತು. ಬಟ್ ಇವಾಗ ನೋಡೋ ದೃಷ್ಟಿಕೋನನೇ ಚೇಂಜ್ ಆಗೋಯ್ತು. ಚೆನ್ನಾಗಿದೆ ಮೂವಿ, ನೀವು ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸಾಕಷ್ಟು ಎಮೋಷ್ನಲ್ ಸೀನ್ಗಳು, ನಮ್ಮ ಇದನ್ನು ಅಂದರೆ ನಾವೇನು ಅಂದ್ಕೊಂಡಿದ್ವೋ ಅದ್ರ ಬಗ್ಗೆ ಯೋಚಿಸೋ ಹಾಗೆ, ನಮ್ಮ ನಂಬಿಕೆಗಳು ಬಗ್ಗೆ ಯೋಚಿಸೋ ಹಾಗೆ ಮಾಡುತ್ತೆ. ಸಂಭಾಷಣೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಿಬೋಯ್ತೇನೋ ಅಂತ ಅನ್ನಿಸ್ತು ಕೆಲವು ಕಡೆ. ಬಟ್ ಈ ಸೆಕೆಂಡ್ ಹಾಫಲ್ಲಿ ಉಡಾಳ ಅಂಥೇಳಿ, ಉಡಾಳ ಬಾಬುರಾವ್ ಅಂತನೋ ಏನೋ ಹೆಸರು ಮಾಡ್ತೀವಿ ಪೂರ್ತಿನಾಗೆ, ಆ ಕ್ಯಾರೆಕ್ಟರ್ ಯಾರು ಮಾಡಿದಾರೋ ಯಾರು ಅಂತ ನಂಗೆ ಹೆಸರು ಗೊತ್ತಲ್ಲ. ನಾನು ಸಾಕಷ್ಟು ನೋಡಿದೆ, ನನಗೆ ಅದು ಒಂದು ಎರಡು ಮೂರು ಹೆಸರು ಅವರ ಆ್ಯಕ್ಟ್ರ್ ಹೆಸರೇನೋ ಅಂತ ಅನಿಸ್ತು. ಬಟ್ ಐ ಆಮ್ ನಾಟ್ ಶೋರ್. ಆ ಮನುಷ್ಯ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬಾನೇ ಅಂದರೆ ಮೋಸ್ಟ್ಲಿ ಅವರೆಲ್ಲ ಥಿಯೇಟರ್ ಬ್ಯಾಕ್ಗ್ರೌಂಡ್ನಿಂದ ಬಂದಿರೋರು ಅನ್ಸುತ್ತೆ. ಯಾಕೆಂದರೆ ಅವ್ರ ಎಕ್ಸ್ಪ್ರೆಷನ್ಗಳು, ಅವರು ಎಮೋಷನ್ಸ್ನ ಇದು ಮಾಡೋದು ಎಕ್ಸಲೆಂಟ್, ತುಂಬ ಚೆನ್ನಾಗಿದೆ. ಶ್ರುತಿ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಉಮಾಶ್ರೀ, ಶ್ರುತಿ ಇವರೆಲ್ಲ ಒಂಥರ ಅಂದರೆ ಹಿಡಿದಿಡ್ತಾರಲ್ಲ ಆ ಥರ ಆ್ಯಕ್ಟಿಂಗ್ ಅವ್ರಗಳ್ದು. ಎಸ್, ನಂಗೆ ಇಷ್ಟ ಆಯಿತು, ನೋಡ್ಕೊಂಡು ಬನ್ನಿ. ಡೈಲಾಗ್ಗಳು ಇನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬರಿಬೋಯ್ತೇನೋ ಅಂತ ಅನ್ನಿಸ್ತು. ಬಟ್ ಓವರಾಲ್ ಚೆನ್ನಾಗಿದೆ ಮೂವಿ, ನೋಡ್ಬೋದು. ಅಮೆಝಾನ್ ಪ್ರೈಮ್ನಲ್ಲಿದೆ, ಯಾವಾಗ ಬೇಕಾದ್ರೂ ನೋಡ್ಬೋದು ನೀವು. ಬಟ್ ಈಗಲೇ ನೋಡ್ಕೊಂಡು ಬನ್ನಿ, ಕೋವಿಡಿಂದ ಥಿಯೇಟ್ರ್ಗಳಲ್ಲಿ ಮೂವಿ ರಿಲೀಸ್ ಆಗಿದೆ, ಓ ಟಿ ಟಿಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಬಟ್ ಇವಾಗೆಲ್ಲ ಆಗ್ತಿದೆ, ಇದು ಕೂಡ ಥಿಯೇಟ್ರಲ್ಲಿ ರಿಲೀಸ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸುತ್ತೆ. ಸೊ ಇದು ಒಂದು ನನ್ನ ಸಣ್ಣ ರಿವ್ಯೂ ಆಯಿತು ಮೂವಿ ಬಗ್ಗೆ. ಭಾನುವಾರ ಇವತ್ತಿನ ಬೆಳಗ್ಗೆ ಹೀರೆಕಾಯಿ ಮತ್ತು ತೊಗರಿ ಕಾಳು ಹಾಕ್ಬಿಟ್ಟು ಹುಳಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ನಿಮಗೋಸ್ಕರ ರೆಕಾರ್ಡ್ ಮಾಡಿದ್ದೀನಿ, ನೀವು ಅದು ನೋಡ್ಕೊಂಡು ಬನ್ನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ತರಕಾರಿ ಹೆಚ್ಕೊಳ್ಳೋದು ತುಂಬ ಮುಖ್ಯವಾದ ಕೆಲಸ ಅಂತ ಹೇಳ್ಬೋದು. ಇಲ್ಲ, ಹೀರೆಕಾಯಿನ ಈ ರೀತಿಯಾಗಿ ನಾರನ್ನು ತೆಕ್ಕೊಳ್ಳೋದು ಏನು ಇದೆಯಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಆ ನಾರು ಏನಾರು ಎಳೆಯದಾಗಿದ್ದರೆ ಅದರಿಂದ ಕೂಡ ಚಟ್ನಿನ ಮಾಡ್ಬೋದು. ಪೂರ್ತಿ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ. ನಾನು ನೋಡಿ ಗೆರೆಗೆರೆಗಳ ಥರ ಏನಿದೆಯಲ್ಲ ಅದನ್ನು ಮಾತ್ರ ತೆಕ್ಕೊಳ್ತಾ ಇದ್ದೀನಿ, ಅಷ್ಟು ತೆಗೆದ್ರೆ ಸಾಕು. ಈ ಸಿಪ್ಪೆ ಏನಿದೆಯಲ್ಲ ಇದು ಎಳೆಯದಾಗಿದ್ದರೆ ಇದರಿಂದ ನೀವು ಚಟ್ನಿ ಕೂಡ ಮಾಡ್ಕೋಬೋದು. ಈಗ ಹೀರೆಕಾಯಿನ ಹೆಚ್ಚಿದಾಗ ಒಳಗಡೆ ಬೀಜ ಎಲ್ಲ ಎಳೆಯದಿರಬೇಕು, ಮತ್ತು ಒಂದೊಂದ್ಸತಿ ಬೆಂಡ್ ಬಂದಿರುತ್ತೆ ನೋಡಿ. ಇವಾಗ ಒಳಗಡೆ ಹೆಚ್ಚಿದಾಗ ಎಷ್ಟು ಚೆನ್ನಾಗಿದೆ ಅಂಥೇಳಿ, ಎಳೆದಾಗಿ ಫ್ರೆಶ್ ಆಗಿ ಇದ್ದರೆ ಈ ಥರ ಇರುತ್ತೆ, ಇಲ್ಲ ಅಂದರೆ ಬೆಂಡ್ ಬಂದಿರುತ್ತೆ, ಬೀಜ ಬಲ್ತಿರೋದಿರುತ್ತೆ. ಒಂದೊಂದ್ಸತಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿರುತ್ತೆ, ಆದರೆ ಕಹಿ ಇರುತ್ತೆ, ಟೇಸ್ಟ್ ಮಾಡಿ ಕೂಡ ನೋಡಬೇಕಾಗತ್ತೆ ಹೀರೆಕಾಯಿನ. ಸೊ ಈ ರೀತಿಯಾಗಿ ಸ್ವಲ್ಪ ದಪ್ಪನಾಗೆ ಹೆಚ್ಕೊಂಡಿದ್ದೀನಿ, ಇದ್ರ ಜೊತೆಗೆ ತೊಗರಿ ಕಾಳನ್ನು ಹಾಕ್ತಾ ಇದ್ದೀನಿ. ಫ್ರೆಶ್ಶಾಗಿ ಕಾಳುಗಳು ಸಿಗೋ ಕಾಲದಲ್ಲಿ ಬಳಸೋದು ಒಳ್ಳೆಯದು, ಚರ್ಮಕ್ಕಂತೂ ತುಂಬಾ ಮುಖ್ಯ. ತೊಗರಿ ಕಾಳನ್ನು ಹಾಕ್ತಿರೋದ್ರಿಂದ ಇಲ್ಲಿ ನಾನು ಹುಳಿಗೆ ಜಾಸ್ತಿ ಬೇಳೆ ಹಾಕ್ತಿಲ್ಲ, ಒಂದು ಕಾಲು ಕಪ್ ಅಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ತೊಗರಿ ಬೇಳೆ, ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಕಾಳುಗಳು ಮತ್ತು ಹೆಚ್ಚಿಟ್ಟಿದ್ದ ಹೀರೆಕಾಯಿ ಏನಿತ್ತಲ್ಲ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಎರಡು ವಿಸಿಲ್ ಕೂಗಿಸಿದ್ರೆ ಸಾಕು, ಎಲ್ಲವೂ ಬೇಗ ಬೆಂದು ಹೋಗುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಇನ್ನೊಂದು ವಿಸಿಲ್ ಕೂಗ್ಬಿಡ್ತು, ನಾನು ಆಫ್ ಮಾಡೋ ಹೊತ್ತಿಗೆ ಸ್ವಲ್ಪ ಜಾಸ್ತಿ ಬೆಂದ್ಬಿಡ್ತು. ಆದರೆ ಸ್ವಲ್ಪ ಒಂದು ಎರಡು ವಿಸಿಲ್ ಒಂದು ವಿಸಿಲ್ ಕೂಗಿದ್ರೆ ಏನಾಗುತ್ತೆ, ಹೋಳುಗಳು ಕಾಳೆಲ್ಲ ಚೆನ್ನಾಗಿ ಹಾಗೆ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ಮೆತ್ತಗೆ ಬೆಂದರೆ ಏನಾಗೋಗುತ್ತೆ ಅಂದರೆ ಕರಗ್ಬಿಡುತ್ತಲ್ವ, ಆವಾಗ ಹುಳಿಲೆಲ್ಲ ಕದ್ರಕೊಂಡಂಗೆ ಆಗೋಗುತ್ತೆ. ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ, ಈಗ ಇದನ್ನು ಕುಕ್ಕರ್ನ ಒಲೆ ಮೇಲಿಟ್ಟು ಕೂಗಿಸ್ಕೋತೀನಿ. ಇದು ಕೂಗೋ ಅಷ್ಟರಲ್ಲಿ ಇದಕ್ಕೆ ಮಸಾಲೆಗಳೇನು ಬೇಕೋ ಅದನ್ನು ಹುರ್ಕೊಂಡು ರೆಡಿ ಮಾಡ್ಕೊಂಬಿಡೋಣ. ಜಾಸ್ತಿ ಇಲ್ಲಿ ಮಸಾಲೆ ಪದಾರ್ಥ ಏನು ಬಳಸಿಲ್ಲ ನಾನು, ಕೊತ್ತಂಬರಿ ಬೀಜ, ಒಂಚೂರು ಚಕ್ಕೆ, ಮೆಣಸು, ಆಮೇಲೆ ಒಂದು ಸ್ವಲ್ಪ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಕಾಳು ಮತ್ತು ಬೇಳೆನೆಲ್ಲ ಹಾಕ್ತಿರೋದ್ರಿಂದ ಹುಳಿ ಸಾಕಷ್ಟು ಗಟ್ಟಿಯಾಗಿ ಬರುತ್ತೆ, ಹಾಗಾಗಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಇದನ್ನು ಬಳಸ್ತಿಲ್ಲ. ಮೊದಲನೇದಾಗಿ ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ, ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಸ್ವಲ್ಪ ಸುವಾಸನೆ ಬಂತು ಅಂದ ತಕ್ಷಣ ಇದ್ರ ಜೊತೆಗೆ ನಾನು ಒಂದು ಟೀ ಚಮಚದಷ್ಟು ಅಕ್ಕಿ, ಒಂದೆರಡು ಚಕ್ಕೆ ತುಂಡು, ಮೆಣಸು ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಬೇಕು ಅನ್ಸಿದ್ರೆ ನೀವು ಒಂಚೂರು ಇದಕ್ಕೆ ಎಣ್ಣೆನ ಹಾಕ್ಕೋಬೋದು, ಎಣ್ಣೆ ಹಾಕ್ಕೊಂಡು ಹುರಿಬೋದು. ಇಲ್ಲಿ ನೋಡಿ ಚಕ್ಕೆ
ಮೆಣಸು ಮತ್ತು ಅಕ್ಕಿ ಇದಿಷ್ಟನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಯಾಕೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕೊಳ್ಳಿಲ್ಲ ಅಂದರೆ ಆಲ್ರೆಡಿ ಕಾಳು ಬೇಳೆ ಎಲ್ಲ ಜಾಸ್ತಿಯಾಗಿ ಗಟ್ಟಿಯಾಗಿಬಿಡುತ್ತೆ, ಮತ್ತು ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿದ್ರೆ ಇನ್ನೂ ಹುಳಿ ತುಂಬ. ಈಗಿದು ಹುರಿದಿದ್ದಾಗಿದೆ, ತೆಗೆದಿಟ್ಕೊಂಬೋಣ. ಇದೇ ಬಾಂಡ್ಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು 4 ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನೀವು ಗುಂಟೂರು ಮೆಣಸಿನ್ಕಾಯಿ ತಿಂತೀರಾ ಅಂದರೆ ಬಣ್ಣನೂ ಚೆನ್ನಾಗಿ ಬರಬೇಕು ಅಂದರೆ ನೀವು ಒಂದು 4 ಗುಂಟೂರು ಮೆಣಸಿನ್ಕಾಯಿ, ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ನೀವು ಹುರ್ಕೋಬೋದು. ಇಲ್ಲಿ ನಾನು ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ, ಯಾಕೆಂದರೆ ನಮ್ಮಲ್ಲಿ ಖಾರ ಜಾಸ್ತಿ ತಿನ್ನೋದಿಲ್ಲ, ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಗರಿ ಗರಿ ಆಗೋವರೆಗೂ ಹುರಿದು ಇದನ್ನು ಎತ್ತಿಟ್ಕೋಬೇಕಾಗತ್ತೆ. ಈಗ ಕುಕ್ಕರ್ ಕೂಲಾಗಿದೆ, ಅದರಲ್ಲಿರೋ ಪದಾರ್ಥನೆಲ್ಲ ನಾನು ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಬೆಂದಿದೆ, ಇರಲಿ, ನೀವು ಇನ್ನೊಂಚೂರು ಕಡಿಮೆ ಬೇಯಿಸ್ಕೊಂಡ್ರು ಚೆನ್ನಾಗಾಗತ್ತೆ, ಯಾಕೆಂದರೆ ತುಂಬ ನೀರಿನಂಶ ಇರುತ್ತಲ್ವಾ ಹೀರೆಕಾಯಿನಲ್ಲೆಲ್ಲ. ಒಂದು 2-3 ವಿಸಿಲ್ ಕೂಗಿಸ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ಒಂದು ತುಂಬ ಬೇಗ ಕೂಗುತ್ತೆ ಅಂದರೆ 2 ಸಾಕು. ಈಗ ಮಿಕ್ಸರಿಗೆ ಹುರಿದಿಟ್ಟಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಹಾಗೆ 1 ಕಪ್ಪಷ್ಟು ತಾಜಾ ತೆಂಗಿನ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ನುಣ್ಣಕ್ಕೆ ರುಬ್ಕೊಳ್ಳೋಣ. ಇದನ್ನು ನಾನು ಬೇಯಿಸಿಟ್ಕೊಂಡಿರುವಂತಹ ಕಾಳು ಮತ್ತು ಬೇಳೆ ಏನಿದೆಲ್ಲ ಇದ್ರ ಜೊತೆಗೆ ಹಾಕ್ಕೊಳ್ತೀನಿ. ಈ ರೀತಿ ಮಿಶ್ರಣ ತಯಾರಾಗಿದೆ, ಮಸಾಲೆ ತಯಾರಾಗಿದೆ. ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಗೋಗಿದೆ ಪರವಾಗಿಲ್ಲ, ಫ್ರೆಶ್ ಇದ್ದರೆ ಹಾಕ್ಕೊಳ್ಳಿ. ಈಗ ಇದನ್ನು ಕುದಿಸ್ಕೊಳ್ಳೋಣ. ಇದು ಚೆನ್ನಾಗಿ ಅಂದರೆ ಒಂದು 2 ಕುದಿ ಬಂದ ಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸಾನ ಹಾಕ್ಕೋಬೇಕಾಗತ್ತೆ. ಅಷ್ಟೇ, ಹುಣಸೆ ಹಣ್ಣಿನ ರಸಾನ ಸೇರಿಸ್ಕೊಂಡ್ಮೇಲೆ ಈಗ ನೋಡಿ ಚೆನ್ನಾಗಿ ಕುದಿದೆ, ಇದಕ್ಕೆ ಹುಣಸೆ ಹಣ್ಣಿನ ರಸಾನ ಸೇರಿಸ್ಕೋತೀನಿ. ಹುಣಸೆ ಹಣ್ಣಿನ ರಸ ಸೇರಿಸ್ಕೊಂಡ್ಮೇಲೆ ಒಂದೆರಡು ಕುದಿ ಬಂದಮೇಲೆ ಹುಳಿ ಆಗಿದೆ ಅಂತ ಅರ್ಥ. ಆಮೇಲೆ ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೋಬೇಕಾಗತ್ತೆ. ನೀವು ಹುಣಸೆ ಹಣ್ಣಿನ ರಸ ಹಾಕೋದಕ್ಕೆ ಮುಂಚೆ ಒಂದು ಸ್ವಲ್ಪ ಹುಳಿ ಕುದ್ದಿರಲಿ, ಯಾಕೆಂದರೆ ಎಲ್ಲವೂ ಹಸಿ ಪದಾರ್ಥ ಇರುತ್ತಲ್ವ ತೆಂಗಿನ ತುರಿ ಎಲ್ಲ, ಆಮೇಲೆ ನೀವು ಹುಣಸೆ ಹಣ್ಣಿನ ರಸಾನ ಸೇರಿಸ್ಕೊಳ್ಳಿ. ಇವಾಗ ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿ ಕುದ್ದು ತಯಾರಾಗಿದೆ. ಸಾಸಿವೆ, ಇಂಗು ಮತ್ತು ಎಣ್ಣೆನಲ್ಲಿ ಹಾಕಿ ಒಗ್ಗರಣೆನ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀವು ಬೇಕಾದರೆ ಇದ್ರ ಜೊತೆ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಇದೆಲ್ಲ ಸೇರಿಸ್ಕೋಬೋದು. ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಹುಳಿಗೆ ಕಲಿಸ್ಕೊಂಡ್ರೆ ರುಚಿ ಅದ್ಭುತವಾಗಿರುತ್ತೆ. ನೋಡೋಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹುಳಿ ಏನಾರೋ ಬೆಳಗ್ಗೆ ಮಾಡಿದ್ದು ನಿಮಗೆ ರಾತ್ರಿ ಮಿಕ್ಕಿದ್ರು ಕೂಡ ಇದೇ ಹುಳಿ ಜೊತೆಗೆ ಚಪಾತಿ ಮಾಡ್ಕೊಂಡು ಊಟ ಮಾಡಿದ್ರೆ ಅದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿದ್ರೆ ಇಷ್ಟ ಆಯ್ತಾ? ತುಂಬ ರುಚಿಯಾಗಿತ್ತು. ಸೊ ಕಾಳುಗಳು ತಂದರೆ ಇವಾಗ ಕಾಳುಗಳು ಇನ್ನೇನು ಶುರುವಾಗತ್ತೆ ಬರೋದು, ಬಟ್ ಎಲ್ಲರಿಗೂ ತಿನ್ನಕ್ಕೆ ರೆಡಿ ಇರ್ತಾರೆ, ಆದರೆ ಬಿಡಿಸೋಕ್ಕೆ ಯಾರೂ ರೆಡಿ ಇರಲ್ಲ. ನಿಮ್ಮ ಮನೆಗಳಲ್ಲೂ ಹಂಗೆನಾ? ನಮ್ಮಲ್ಲಿ ಹತ್ತಂದ್ರೆ ನಾನೇ ಬಿಡಿಸ್ಬೇಕು. ಧನ್ವಿ ಯಾವಲೋ ಒಂದೊಂದು ಸತಿ ಮನ್ಸು ಬಂದರೆ ಬಿಡಿಸ್ತಾಳೆ. ಅಫ್ಕೋರ್ಸ್ ನನ್ನ ಹಸ್ಬೆಂಡಿಗೆ ಅವ್ರಿಗೂ ಪುರ್ಸೋತಿದ್ರೆ ಬಿಡಿಸ್ಕೊಡ್ತಾರೆ, ಬಟ್ ಅವ್ರಿಗೋಸ್ಕರ ಕಾಯ್ಕೊಂಡು ನಾವು ಅಡುಗೆ ಮಾಡೋದನ್ನ ಅಡುಗೆ ಮಾಡ್ತೀವಿ ಅಂದ್ಕೊಳಕ್ಕಾಗಲ್ಲ, ನಮ್ಮ ಟೈಮಿಂಗ್ ನಾವು ಬೇಕಲ್ವಾ. ಸೊ ಕಾಳುಗಳು ಬರೋ ಕಾಲದಲ್ಲಿ ಬಿಡಿಸೋದೊಂದು ಕೆಲಸ. ಸೊ ತುಂಬ ಚೆನ್ನಾಗಿತ್ತು, ಟ್ರೈ ಮಾಡಿ ನೋಡಿ. ನೀವು ಮಾಡಿಲ್ಲ ಅಂತಂದರೆ ಅಥವಾ ನೀವು ಮಾಡ್ತೀರೋ ಅಂತಂದರೆ ನಿಮ್ಮ ವೇರಿಯೇಷನ್ನ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ತುಂಬ ಖುಷಿಯಾಗತ್ತೆ ನನಗೆ, ಯಾಕೆಂದರೆ ಸಾಕಷ್ಟು ಜನ ಎಕ್ಸ್ಪೀರಿಯನ್ಸ್ ಇರೋರಿದ್ದೀರಾ ಅಡುಗೆ ವಿಷಯದಲ್ಲಿ. ಸೊ ನೀವು ನಿಮ್ಮ ಏನಂತಾರೆ ಟಿಪ್ಸು ಟ್ರಿಕ್ಸು ನಿಮ್ಮ ವೇರಿಯೇಷನ್ ಹೇಳಿದಾಗ ನಂಗೆ ಖುಷಿಯಾಗತ್ತೆ. ಸೊ ಇವತ್ತಿನ ವೀಡಿಯೋನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ, ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಬರೆದು ತಿಳಿಸಿ. ಮತ್ತೆ ಇನ್ನೊಂದು ಸುಂದರವಾದ ವ್ಲಾಗ್ ಅಥವಾ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.